ದಂಧೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ನಟ ದಿಗಂತ ಹಾಗೆ ಐಂದ್ರಿತರೆ ಸ್ಟಾರ್ ದಂಪತಿ ಇಬ್ಬರಿಗೂ ಕೂಡ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ರು, ವಿಚಾರಣೆಯನ್ನು ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸಿಸಿಬಿ ಅಧಿಕಾರಿಗಳು, ಮತ್ತೊಮ್ಮೆ ನೋಟಿಸ್ ಅನ್ನು ಕೊಡ್ತೀವಿ ನಾವು, ನೋಟಿಸ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ. ಸದ್ಯದ ಅಪ್ಡೇಟ್, ನಟ ದಿಗಂತ್ ಗೆ ಸಿಸಿಬಿ ಅಧಿಕಾರಿಗಳು ಮತ್ತೊಮ್ಮೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಕೇವಲ ದಿಗಂತ್ ಗೆ ಮಾತ್ರ, ಐಂದ್ರಿತಾ ರೇಗೆ ಇಲ್ಲ. ಸದ್ಯ ಮೂಡ್ತಾ ಇರುವಂತ ಸಹಜವಾದಂತ ಪ್ರಶ್ನೆಗಳು ಅಂದ್ರೆ, ನಟ ದಿಗಂತ್ ಗೆ ಮತ್ತೊಮ್ಮೆ ನೋಟಿಸ್ ಅನ್ನು ಕೊಟ್ಟಿದ್ದು ಯಾವ ಕಾರಣಕ್ಕಾಗಿ, ಹಾಗಾದ್ರೆ ನಟ ದಿಗಂತ್ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಇದೆಯಾ ಅಂತ. ಇದೆಲ್ಲದ ನಡುವೆ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ನಟ ದಿಗಂತ್. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ತನಿಖಾಧಿಕಾರಿಯಾಗಿರುವಂತ ಪುನೀತ್ ಮುಂದೆ ಹಾಜರಾಗೋದಿಕ್ಕೆ ಇದೀಗ ಸೂಚನೆಯನ್ನ ಕೊಡಲಾಗಿದೆ. ಎರಡನೇ ಬಾರಿಗೆ ನಾನೀಗಾಗಲೇ ಹೇಳ್ತಾ ಇದ್ದೆ, ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಅಂದ್ರೆ, ಸಿಸಿಬಿ ಅಧಿಕಾರಿಗಳು ಎರಡನೇ ಬಾರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ನಾವು ಲಘುವಾಗಿ ಪರಿಗಣಿಸುವುದಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ಸಾಕ್ಷಿಗಳು ಸಿಕ್ಕಿರುತ್ತೆ, ಒಂದಷ್ಟು ದಾಖಲೆಗಳು ಸಿಕ್ಕಿರುತ್ತೆ, ಒಂದಷ್ಟು ಪೂರಕ ಮಾಹಿತಿಗಳು ಸಿಕ್ಕಿರುವಂತ ಸಾಧ್ಯತೆ ಇದೆ. ಸಾಧಾರಣವಾಗಿ ಸಿಸಿಬಿ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ನೋಟಿಸ್ ಅನ್ನು ಕೊಡ್ತಾರೆ, ಯಾವ ಕಾರಣಕ್ಕಾಗಿ ಅವರನ್ನ ವಿಚಾರಣೆಗೆ ಕರೀತಾರೆ ಅಂದ್ರೆ ಎರಡು ಕಾರಣ. ಒಂದು, ಇವರಿಂದ ನಮಗೆ ಪೂರಕ ಮಾಹಿತಿ ಸಿಗಬಹುದು ಈ ದಂಧೆಗೆ ಸಂಬಂಧಪಟ್ಟ ಹಾಗೆ ಅಂತ. ಅಥವಾ ಇನ್ನೊಂದು, ಈ ಪ್ರಕರಣದಲ್ಲಿ ಇವರೂ ಕೂಡ ಭಾಗಿ ಆಗಿರಬಹುದು ಅಂತ ಹೇಳಿ. ಮೊದಲ ಬಾರಿಗೆ ನೋಟಿಸ್ ಅನ್ನು ಕೊಟ್ಟಾಗ ಹೌದು, ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಪೂರಕ ಮಾಹಿತಿ ಸಿಗಬಹುದು ಎನ್ನುವ ಕಾರಣಕ್ಕಾಗಿ ಇವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಎರಡನೇ ಬಾರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಅನುಮಾನ ಜಾಸ್ತಿ ಆಗ್ತಿದೆ, ಪೂರಕ ಮಾಹಿತಿಗೆ ಅಲ್ಲ, ಪ್ರಕರಣದಲ್ಲಿ ಇವರೂ ಕೂಡ ಭಾಗಿ ಆಗಿರಬಹುದು ಅಂತ. ಈ ಕುರಿತಂತೆ ಮಾತಾಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಪುಟ್ಟರಾಜು, ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪುಟ್ಟರಾಜು, ಏನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ, ಸದ್ಯಕ್ಕೆ ಎಲ್ಲರಿಗೂ ಕೂಡ ಮೂಡ್ತಾ ಇರುವಂತಹ ಪ್ರಶ್ನೆಗಳು ಎರಡೇ ಎರಡು. ಒಂದು, ದಿಗಂತ್ ಅವರಿಗೆ ಮತ್ತೊಮ್ಮೆ ನೋಟಿಸ್ ಕೊಟ್ಟಿದ್ದು ಯಾಕೆ? ಇನ್ನೊಂದು, ದಿಗಂತ್ ಈ ಬಾರಿ ಏನಾದರೂ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಇದೆಯಾ ಅಂತ. ಏನ್ ಡೆವಲಪ್ಮೆಂಟ್ಸ್ ಆಗ್ತಿದೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ? ಸುಬ್ರಹ್ಮಣ್ಯ, ಏನಂತ ಹೇಳಿದ್ರೆ, ಏನ್ ಸಿಸಿಬಿ ಅಧಿಕಾರಿಗಳು ಎರಡನೇ ಬಾರಿಗೆ ದಿಗಂತ್ಗೆ ಒಂದು ನೋಟಿಸ್ ಅನ್ನ ಶುರು ಮಾಡಿರುವಂತದ್ದು, ವಿಚಾರಣೆಗೆ 11 ಗಂಟೆ ಸರಿಸುಮಾರಿಗೆ ನೀವು ಹಾಜರಾಗಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ಈಗಾಗಲೇ ದಿಗಂತ್ಗೆ ರವಾನಿಸಿರುವಂತದ್ದು. ದಿಗಂತ್ಗೆ ಎರಡನೇ ಬಾರಿಗೆ ಒಂದು ನೋಟಿಸ್ ಅನ್ನ ಕೊಡೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಅವ್ರಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ಪೂರಕವಾದಂತಹ ಎವಿಡೆನ್ಸ್ ಗಳು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಏನ್ ದಿಗಂತ್ ಅವರನ್ನ ಸೆಪ್ಟೆಂಬರ್ 16 ಮೊದಲನೇ ಬಾರಿಗೆ ಒಂದು ನೋಟಿಸ್ ಅನ್ನ ನೀಡಿ ಒಂದು ವಿಚಾರಣೆಗೆ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ಹಲವಾರು ಮಾಹಿತಿಗಳನ್ನ ದಿಗಂತ್ ಸಿಸಿಬಿ ಅಧಿಕಾರಿಗಳ ಮುಂದೆ ಹಂಚಿಕೊಂಡಿದ್ರು. ಜೊತೆಗೆ ಅವರ ಮಾಹಿತಿಯ ಆಧಾರದಲ್ಲಿ ಕೆಲವೊಂದು ಫೆಡ್ಲರ್ಸ್ ಗಳನ್ನ ಮತ್ತು ಕೆಲವೊಂದು ಆರೋಪಿಗಳನ್ನ ಮರು ವಿಚಾರಣೆಯನ್ನ ಮಾಡಿದ್ರು. ಜೊತೆಗೆ ಪೆಡ್ಲರ್ಸ್ ಗಳನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿಯೂ ಸಹ ದಿಗಂತ್ ಅವರ ಹೆಸರು ಕೇಳಿ ಬಂದಿತ್ತು ಅನ್ನುವಂತ ಮಾಹಿತಿಗಳು ಇದೀಗ ಸಿಸಿಬಿ ವಲಯದಿಂದ ಕೇಳಿ ಬಂದಿರುವಂತದ್ದು. ಜೊತೆಗೆ ಏನು ಸಿಸಿಬಿ ಅಧಿಕಾರಿಗಳು ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನ ಶೇರ್ ಮಾಡಿರೋ ಪ್ರಕಾರವಾಗಿ, ಏನ್ ದಿಗಂತ್ ಅವರು ಮೊಬೈಲ್ ಅನ್ನ ಸಹ ವಶಕ್ಕೆ ಒಂದು ಪಡ್ಕೊಂಡಿದ್ರು. ಆ ಮೊಬೈಲ್ ಅನ್ನ ಮಡಿವಾಳ FSL ಗೆ ಕಳಿಸ್ಕೊಟ್ಟಿದ್ರು. ಆ ಮಡಿವಾಳ FSL ಗೆ ಕಳಿಸ್ಕೊಟ್ಟಂತ ಮೊಬೈಲ್ ಅನ್ನ ರಿಸೀವ್ ಮಾಡುವ ಸಲುವಾಗಿ ಕಳಿಸ್ಕೊಟ್ಟಿದ್ರು. ರಿಸೀವ್ ಮಾಡುವಂತ ಸಂದರ್ಭದಲ್ಲಿಯೂ ಸಹ ಇವರು ಕೆಲವೊಂದು ಮೆಸೇಜ್ ಗಳನ್ನ ಡಿಲೀಟ್ ಮಾಡಿದ್ದು ಸಿಸಿಬಿ ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಆ ಮೆಸೇಜ್ ಗಳನ್ನ ಈಗಾಗಲೇ ಮಡಿವಾಳ FSL ನಿಂದಾಗಿ ಒಂದು ರಿಸೀವ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲೊಂದು ರೀತಿಯಲ್ಲಿ ಸಾಕ್ಷ್ಯನಾಶಕ್ಕೂ ಸಹ ದಿಗಂತ್ ಅವರು ಒಂದು ಸಾಕ್ಷ್ಯನಾಶವನ್ನ ಸಹ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನಾದ್ರು ಇವತ್ತು ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆದಿದ್ರ, ಜೊತೆಗೆ ಪೆಟ್ಲರ್ಗಳು ಒಂದಷ್ಟು ಮಾಹಿತಿಗಳನ್ನ ಏನು ಸಿಸಿಬಿ ಅಧಿಕಾರಿಗಳಿಗೆ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ರು, ಅದನ್ನ ಆಧಾರವಾಗಿಟ್ಕೊಂಡು ಮತ್ತೆ ದಿಗಂತ್ ಅವರನ್ನ ಕರೆಸ್ತಾ ಇದಾರೆ ಅನ್ನೋಂಥದ್ದನ್ನು ಕಾದ್ ನೋಡ್ಬೇಕಾಗುತ್ತೆ. ಜೊತೆಗೆ ಇವತ್ತು ಪ್ರಮುಖವಾಗಿ ಏನು ದಿಗಂತ್ ಅವರ ಒಂದು ವಿಚಾರಣೆ ನಡೆಯುತ್ತೆ, ಇದು ಬಹಳ ಮುಖ್ಯ ಆಗತ್ತೆ. ಯಾಕೆಂತ ಹೇಳಿದ್ರೆ, ಉಳಿದು ಎರಡನೇ ಬಾರಿಗೆ ನೋಟಿಸ್ ಅನ್ನ ಕೊಟ್ಟು ಒಂದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದಾಗಿರೋದ್ರಿಂದ ಇವತ್ತು ನಡೆಯುವಂತ ಒಂದು ವಿಚಾರಣೆ ಬಹಳ ಮಹತ್ವಪೂರ್ಣವಾಗಿರುತ್ತೆ. ಯಾಕೆಂತ ಹೇಳಿದ್ರೆ, ಈಗಾಗಲೇ ಏನು ಒಂದು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದು ಅದು ಪ್ರಾಥಮಿಕ ವಿಚಾರಣೆಯನ್ನ ಮಾಡುವ ಸಲುವಾಗಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದು, ಈಗ ಪೂರಕವಾದಂತಹ ಎವಿಡೆನ್ಸ್ ಗಳನ್ನ ಏನ್ ಇಟ್ಕೊಂಡು ವಿಚಾರಣೆ ನಡೆಸ್ತಾರೆ, ಇದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಇವತ್ತು ಏನಾದ್ರೂ ಅವರು ಸರಿಯಾದಂತ ಮಾಹಿತಿಯನ್ನ ಹಂಚಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಬಂಧನ ಸಾಧ್ಯತೆಯನ್ನು ಸಹ ತಿಳಿ. ಓಕೆ ಪುಟ್ರಾಜು, ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ. ಓಕೆ, ಡ್ರಗ್ಸ್ ದಂಧೆಗೆ ಸಂಬಂಧಪಟ್ಟ ಹಾಗೆ ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಇಬ್ಬರು ಅರೆಸ್ಟ್ ಆಗಿದ್ದಾರೆ, ಒಂದು ನಟಿ ರಾಗಿಣಿ, ಮತ್ತೊಂದು ಕಡೆಯಿಂದ ಸಂಜನಾ. ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುವಂತಹ ವಿಚಾರ, ಇವರ ಸಾಲಿಗೆ ಹಾಗಾದ್ರೆ ನಟ ದಿಗಂತ ಸೇರ್ತಾರ ಗೊತ್ತಿಲ್ಲ, ಸಾಧ್ಯತೆಗಳು ಜಾಸ್ತಿ ಇದೆ. ಡ್ರಗ್ಸ್ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ದಿಗಂತ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಸಿಸಿಬಿ ಅಧಿಕಾರಿಗಳಿಗೆ ಮಹತ್ವದ ಮಾಹಿತಿ ಸಿಕ್ಕಿದ್ಯಾ ಎನ್ನುವಂತ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಮತ್ತೊಮ್ಮೆ ನೋಟಿಸ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಪೆಡ್ಲರ್ಗಳಿಂದ, ವೆರಿ ಇಂಪಾರ್ಟೆಂಟ್, ಪೆಡ್ಲರ್ಗಳಿಂದ ಸಿಸಿಬಿಗೆ ಒಂದಷ್ಟು ಸ್ಫೋಟಕವಾದಂತಹ ಮಾಹಿತಿ ಸಿಕ್ಕಿದೆ. ಐಂದ್ರಿತಾ ಬಿಟ್ಟು ದಿಗಂತ್ಗೆ ಮಾತ್ರ ಹಾಗಾದ್ರೆ ನೋಟಿಸ್ ಕೊಟ್ಟಿದ್ದು ಏಕೆ? ಹ್ಯಾಂಡ್ ಪಾರ್ಟಿಗಳಿಂದಲೇ
ನಟ ದಿಗಂತ್ ಗೆ ಹಾಗಾದ್ರೆ ಕಂಟಕ ಶುರುವಾಯಿತು ಎರಡನೇ ಬಾರಿಗೆ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿರುವಂತ ಕಾರಣಕ್ಕಾಗಿ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಮೂಡುವಂತ ಪ್ರಶ್ನೆಗಳು ಇದು ಈ ಮೊದಲೇ ದಿಗಂತ್ ಮೊಬೈಲ್ ಅನ್ನು ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆಕೊಂಡಿದ್ರು ದಿಗಂತ್ ಮಾತ್ರ ಅಲ್ಲ ಐಂದ್ರಿತಾ ಪ್ಲಸ್ ದಿಗಂತ್ ಇಬ್ಬರದ್ದು ಕೂಡ ಮೊಬೈಲ್ ರಿಟ್ರೀವ್ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳಿಗೆ ಏನಾದರೂ ಮಹತ್ವದ ಮಾಹಿತಿ ಸಿಕ್ಕಿದೆಯಾ ಈ ಹಿಂದೆ ಮೊದಲ ಬಾರಿಗೆ 4 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ರು ಅನಿಗಾಗ್ಲೇ ಹೇಳ್ತಾ ಇದ್ದೆ ದಿಗಂತ್ ಪ್ಲಸ್ ಐಂದ್ರಿತಾ ಇಬ್ಬರ ಮೊಬೈಲ್ ಫೋನ್ ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು ಮೊಬೈಲ್ ಗಳನ್ನು ಎಫ್ಎಸ್ಎಲ್ ಗೆ ರವಾನೆ ಕೂಡ ಮಾಡಲಾಗಿತ್ತು ಸದ್ಯ ಮೊಬೈಲ್ ರಿಟ್ರೀವ್ ಆಗಿದ್ದು ಅದರಲ್ಲಿ ಒಂದಷ್ಟು ಮಾಹಿತಿ ಸಿಕ್ಕಿದೆ ಈ ಕಾರಣಕ್ಕಾಗಿ ನೋಟಿಸ್ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಒಂದಷ್ಟು ಚಾರ್ಟ್ ಗಳನ್ನು ಡಿಲೀಟ್ ಮಾಡಿದ್ರಂತೆ ರಿಟ್ರೀವ್ ಮಾಡಿದಾಗ ಸಹಜವಾಗಿ ಅದೆಲ್ಲವೂ ಕೂಡ ಸಿಗುತ್ತೆ ಈ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ದಿಗಂತ ಭಾಗಿ ಆಗಿದ್ದಾರೆ ಅನ್ನೋದಕ್ಕೆ ತಕ್ಕ ಹಾಗೆ ಒಂದಷ್ಟು ಸಾಕ್ಷಿ ದಾಖಲೆಗಳು ಪೂರಕ ಮಾಹಿತಿ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕ ಹಾಗೆ ಆಗಿದೆ ಇನ್ನು ಹಿಂದಿನ ಪ್ರಕರಣಗಳನ್ನು ನೋಡ್ತಾ ಹೋಗೋದಾದ್ರೆ ರಾಗಿಡಿ ಮತ್ತೆ ಸಂಜನಾ ಇಬ್ಬರಿಗೂ ಕೂಡ ಇದೇ ರೀತಿಯಾಗಿ ವಿಚಾರಣೆಗೆ ಹಾಜರಾಗೋದಿಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು ವಿಚಾರಣೆ ನಡೆಸಿದ ನಂತರ ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ರು ಇಬ್ಬರು ಕೂಡ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಸದ್ಯಕ್ಕಂತೂ ಬೇಲ್ ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅದು ಒಂದು ಕಡೆಯಿಂದ ವಿಚಾರ ದಿಗಂತ್ಗೆ ಮೊದಲ ಬಾರಿ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಸುದೀರ್ಘವಾದಂತ ವಿಚಾರಣೆ ನಡೆಸಿದ್ರು ದಂಪತಿ ಅಂದ್ರೆ ದಿಗಂತ್ ಮತ್ತೆ ಐಂದ್ರಿತರೆ ಇಬ್ಬರನ್ನು ಕೂಡ ಆಗ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ್ರು ಅರೆಸ್ಟ್ ಮಾಡಿರಲಿಲ್ಲ ಆದರೆ ಎರಡನೇ ಬಾರಿ ನೋಟಿಸ್ ಕೊಟ್ಟಿರುವಂತ ಕಾರಣಕ್ಕಾಗಿ ಅರೆಸ್ಟ್ ಮಾಡಿರುವ ಸಾಧ್ಯತೆ ಜಾಸ್ತಿ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಈ ಡ್ರಗ್ಸ್ ದಂದೆ ಕೇವಲ ಹಿರಿತೆರೆಗೆ ಮಾತ್ರ ಸೀಮಿತ ಆಗಿಲ್ಲ ಬೌಂಡರಿ ದಾಟ್ ಹೋಗಿದೆ ಕಿರುತೆರೆಗೂ ಕೂಡ ಇದೀಗ ಎಂಟ್ರಿ ಕೊಟ್ಟು ಬಿಟ್ಟಿದೆ ಈಗಾಗಲೇ ಸೀರಿಯಲ್ ನಟ ನಟಿಯರ ವಿಚಾರಣೆಯನ್ನ ಐಎಸ್ಡಿ ಅಧಿಕಾರಿಗಳು ನಡೆಸಿದ್ದಾರೆ ಆಂತರಿಕ ಭದ್ರತಾ ದಳದ ಅಧಿಕಾರಿಗಳು ಗೀತಾ ಭಟ್ ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ನಟಿ ಮತ್ತೊಂದು ಕಡೆಯಿಂದ ಅಭಿಷೇಕ್ ದಾಸ್ ಗಟ್ಟಿಮೇಳ ಖ್ಯಾತಿಯ ನಟ ಅದೇ ರೀತಿಯಾಗಿ ಒಂದಷ್ಟು ಬೇರೆ ಬೇರೆ ಸೀರಿಯಲ್ ನಟ ನಟಿಯರಿಗೂ ಕೂಡ ಇದೀಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇವತ್ತು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ಒಟ್ಟು 15 ಜನರ ಪಟ್ಟಿಯನ್ನು ಮಾಡ್ಕೊಂಡಿದ್ದಾರಂತೆ ಅಧಿಕಾರಿಗಳು ಓಕೆ ಗಮನಿಸ್ತಾ ಇದ್ದೀವಿ ಒಬ್ಬೊಬ್ಬರ ವಿಚಾರಣೆಯಲ್ಲೂ ಕೂಡ ಸಿಸಿಬಿಗೆ ಒಂದೊಂದು ಕ್ಲೂ ಸಿಗ್ತಾ ಇದೆ ಒಂದಷ್ಟು ಪೂರಕ ಮಾಹಿತಿ ದಾಖಲೆಗಳು ಸಿಗ್ತಾ ಇದ್ದಾವೆ ಹೀಗಾಗಿ ಸಹಜವಾಗಿ ಒಂದು ಪ್ರಶ್ನೆ ಮೂಡ್ತಾ ಇದೆ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆಯಾ ಎನ್ನುವ ರೀತಿಯಲ್ಲಿ ಇತ್ತೀಚೆಗೆ ವಿಚಾರಣೆ ಮಾಡಿದವರ ಮೊಬೈಲ್ನಲ್ಲಿ ಮೇಜರ್ ಕ್ಲೂ ಸಿಕ್ಕಿದೆ ಎನ್ನುವಂತ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ ಒಬ್ಬರಲ್ಲ ಇಬ್ಬರಲ್ಲ ನಾಲ್ವರು ಡ್ರಗ್ ಪೆಡ್ಲರ್ಗಳ ಹೆಸರು ಇದೀಗ ಪತ್ತೆಯಾಗಿದೆ ಡ್ರಗ್ ಪೆಡ್ಲರ್ಗಳ ಜೊತೆಗೆ ಮಾತನಾಡಿರುವಂತ ಕಾಲ್ ಲಿಸ್ಟ್ ಸಹ ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ